ಚಾಕ್ಲೇಟ್ಸ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಬಾಯಿ ಸಿಹಿ ಮಾಡುವ ವಿಭಿನ್ನ ಬಗೆಯ ಚಾಕ್ಲೇಟ್ಗಳತ್ತ ಇನ್ನು ನ್ಯೂ ಇಯರ್ ಪ್ರಾರಂಭವಾಗಿ ಕೆಲ ದಿನಗಳಂತೂ ಚಾಕ್ಲೇಟ್ಗೆ ಬೇಡಿಕೆ ಹೆಚ್ಚು. ಹಾಗಾದ್ರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿಭಿನ್ನ ಬಗೆಯ ಚಾಕ್ಲೇಟ್ಗಳು ಯಾವುವು? ಈ ಪ್ರಶ್ನೆಗೆ ನಾವು ಉತ್ತರ ನೀಡ್ತೀವಿ. ಹೊಸ ವರ್ಷದ ಶುಭಾಶಯಗಳು. ಇವಾಗ ಹೊಸ ವರ್ಷ ಸ್ಟಾರ್ಟ್ ಆದರೆ ಇದು ನಮ್ಮದು ಚಾಕ್ಲೇಟ್ಸ್ ಎಲ್ಲ ಎಲ್ಲರೂ ಗಿಫ್ಟಿಂಗ್ಗೆ ಅದು ಕೊಡೋಕ್ಕೆ ತುಂಬ ಜಾಸ್ತಿ ಆಗುತ್ತೆ. ಇದು ಬಂದು ನಾವು ಸ್ಟಾರ್ಟಿಂಗ್ ಕ್ರಿಸ್ಮಸ್ಸಿಂದ ಸ್ಟಾರ್ಟ್ ಆಗುತ್ತೆ, ದಿವಾಳಿಯಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಕ್ರಿಸ್ಮಸ್ಗೆ ಅದು ಬೇರೆ ಥರ ಚಾಕ್ಲೇಟ್ಸು, ಸ್ಯಾಂಟಾಸ್ ಎಲ್ಲ ಇರುತ್ತೆ, ಕ್ರಿಸ್ಮಸ್ ಕೇಕ್ಸ್ ಇರುತ್ತೆ. ಸೊ ಅದು ಕಂಟಿನ್ಯೂ ಆಗುತ್ತೆ, ಇದು ನ್ಯೂ ಇಯರ್ಸ್ವರೆಗೂ ಕಂಟಿನ್ಯೂ ಆಗುತ್ತೆ. ಅದು ಇವಾಗೆಲ್ಲ ಗಿಫ್ಟಿಂಗು, ಇವಾಗೆಲ್ಲ ಏನು ಇರು ಕಸ್ಟಮರ್ಸು ಕೊಡಬೇಕು ಇಲ್ಲ ಫ್ರೆಂಡ್ಸು ಕೊಡಬೇಕು ಅಂದರೆ ನ್ಯೂ ಇಯರ್ಸ್ಗೆ ಇದು ಚಾಕ್ಲೇಟ್ಸ್ ಕೊಡ್ತಾರೆ. ಬಾಕ್ಸಸ್ ಕೊಡ್ಬೋದು, ಇಲ್ದರೆ ಸಾಫ್ಟ್ ಸೆಂಟರ್ಸ್ ಕೊಡ್ಬೋದು. ಆ ಥರ ಎಲ್ಲ ಚಾಕ್ಲೇಟ್ಸ್ ಇದೆ. ನಮ್ಗೆ ಎಷ್ಟೋ ವೆರೈಟೀಸ್ ಇದೆ, ಮೋರ್ ದೆನ್ 100 ವೆರೈಟೀಸ್ ನಮ್ಮ ಅಂಗಡಿಲೇ ಇದೆ. ಇವಾಗ ಬಾಕ್ಸಸ್ಸೇ ಇವಾಗ ಜಾಸ್ತಿ ಹೋಗೋದು. ಬಾಸ್ಕೆಟ್ಸ್, ಹ್ಯಾಂಪರ್ಸು, ಹ್ಯಾಂಪರ್ಸಲ್ಲಿ ದೊಡ್ಡ ದೊಡ್ಡ ಹ್ಯಾಂಪರ್ಸಲ್ಲಿ ಕೇಕ್ಸು, ಎಲ್ಲ ಚಾಕ್ಲೇಟ್ ಬಿಸ್ಕೆಟ್ಸ್ ಆಗಲಿ, ಕುಕೀಸ್ ಆಗಲಿ, ಮ್ಯಾಶ್ಮಲೋಸು, ತಿರ್ಗಾ ಪ್ಲಮ್ ಕೇಕ್ಸು, ಆಮೇಲೆ ಚಾಕ್ಲೇಟ್ಸು ಎಲ್ಲ ಒಂದು ಬಾಸ್ಕೆಟ್ ಮಾಡಿ, ಈ ಥರ ಇದೊಂದು ಬಾಸ್ಕೆಟ್ ಇದೆಲ್ಲ ಸಮಥಿಂಗ್ ಲೈಕ್ ದಿಸ್, ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಹ್ಯಾಂಪರ್ಸ್ ಥರ ಕೊಡ್ತೀವಿ. ಇವಾಗ ನೋಡಿ ಚಾಕ್ಲೇಟ್ಸು ಇವಾಗೆಲ್ಲ, ಇವಾಗ ನೀವು ನ್ಯೂಸ್ ಪೇಪರಲ್ಲಿ ಓದಿರ್ಬೋದು, ಆಮೇಲೆ ಅಡ್ವರ್ಟೈಸ್ಮೆಂಟ್ಸಲ್ಲೂ ಕೇಳಿರ್ಬೋದು, ಟಿ ವಿ ಅಡ್ವರ್ಟೈಸ್ಮೆಂಟ್ಸಲ್ಲಿ. ಹೆಲ್ತ್ ವೈಸು ನೋಡಿ, ಯಾವುದು ತುಂಬ ಜಾಸ್ತಿ ಯಾವುದನ್ನು ತಿನ್ನೋಕ್ಕಾಗಲ್ಲ, ಸ್ವೀಟ್ಸ್ ಆಗಲಿ ಚಾಕ್ಲೇಟ್ಸ್ ಆಗಲಿ. ಬಟ್ ಅಂದರೆ ಇವಾಗ ಹೆಲ್ತ್ ಬೆನಿಫಿಟ್ಸು ಇದೆ. ಇವಾಗ ಡಾರ್ಕ್ ಚಾಕ್ಲೇಟ್ ಬಿ ಪಿಗೆ ಒಳ್ಳೆಯದು ಅಂತಾರೆ. ಇವಾಗ ಶುಗರ್ ಫ್ರೀಲಿ, ಶುಗರ್ ಇರೋರಿಗೆ ಶುಗರ್ ಫ್ರೀ ಚಾಕ್ಲೇಟ್ಸ್ ಇದೆ. ಇದು ಶೆಲ್ ಥರ ಇರುತ್ತೆ, ಒಳಗಡೆ ಬಂದು ಸಾಫ್ಟ್ ಸೆಂಟರ್ ಅಂದರೆ ನಾವು ಕಡಿದ್ರೆ ಅದೊಂಥರ ಸಾಫ್ಟಾಗಿರುತ್ತೆ ಚಾಕ್ಲೇಟು. ಇದು ಬಂದು ಕಾಫಿ ಎನ್ರೋಬ್ಡ್ ಅಂತ. ಇದು ಬಂದು ಏನಿಲ್ಲ ಅಂದರೆ ನಮ್ಮದು ಒಂದು ಟ್ರೇ ಮಾಡೋಕ್ಕೆ 3 ಆಗುತ್ತೆ ಇದು ಮಾಡೋಕ್ಕೆ ನಮಗೆ. ಸೊ ಇದು ನಮ್ಮದು ತುಂಬಾ ಪಾಪ್ಯುಲರು. ಇದು ಫಡ್ಜ್ ಥರ ಇರುತ್ತೆ ಒಂಥರ. ಇದು ಮ್ಯಾಂಗೋ, ಇದು ಮ್ಯಾಂಗೋ ಫಿಲ್ಲಿಂಗ್ದ. ಇದು ಇದಕ್ಕೆ ಮ್ಯಾಂಗೋ ಮ್ಯಾಜಿಕ್ ಅಂತ ಹೇಳ್ತೀವಿ ನಾವು. ಇದು ಬಂದು ಕಾಫಿ ಎನ್ರೋಬ್ಡು ಅಂದರೆ ಕಾಫೀಲಿ ಮಾಡಿರೋದಲ್ಲ ಅದಕ್ಕೆ ಕಾಫಿ ಎನ್ರೋಬ್ಡು. ಎನ್ರೋಬ್ಡ್ ಅಂದರೆ ಅದು ನಾವು ಹ್ಯಾಂಡ್ ಡಿಪ್ಡ್ ಚಾಕ್ಲೇಟ್ಸು. ಸೊ ಅದಕ್ಕೋಸ್ಕರ ಇದು ಹೇಳ್ತೀವಿ. ಇದು ಏನು ಕೇಕ್ ಪಾಪ್ಸ್ ಅಂತ ಹೇಳ್ತೀವಿ. ಆಮೇಲೆ ಇದು ಬಂದು ಶೆಲ್ ಮೊಸಾಕ್. ಶೆಲ್ ಮೊಸಾಕ್ ಅಂದರೆ ಡಾರ್ಕ್ ಆ್ಯಂಡ್ ವೈಟ್ ಚಾಕ್ಲೇಟ್ ಮಿಕ್ಸ್ ಮಾಡಿ ಆ ಶೆಲ್ ಶೇಪ್ ಮಾಡಿರ್ತೀವಿ. ಫ್ಲಿಟರ್ ರಾಕ್ಸ್ ಅಂತ ಹೇಳಿ ಅದು ಕಾಂಬಿನೇಷನ್ ಆಫ್ ನಟ್ಸ್ ಇರುತ್ತೆ, ಮೇ ಬಿ ಆಲ್ಮಂಡ್ಸ್ ಇರ್ಬೋದು, ಪಿಸ್ತಾ ಇರ್ಬೋದು, ಯಾವ್ದಾನ ಇರ್ಬೋದು. ಆಮೇಲೆ ಇದು ಸ್ಟ್ರಾಬೆರಿ ಡ್ರಾಪು, ಇದು ಫಿಲ್ಲಿಂಗ್ ಚಾಕ್ಲೇಟೆ. ಇದು ಡಾರ್ಕ್ ಚಾಕ್ಲೇಟಲ್ಲಿ ಮಾಡಿರ್ತೀವಿ. ಇದು ಹೇಝಲ್ನಟ್, ಹೇಝಲ್ನಟ್ ಫಿಲ್ಲಿಂಗ್ ಇರುತ್ತೆ. ಆಮೇಲೆ ಇದು ಸ್ಟ್ರಾಬೆರಿ ಕಿಸ್, ಇದು ಬಂದು ವೈಟ್ ಚಾಕ್ಲೇಟಲ್ಲಿ ಮಾಡಿ ಫಿಲ್ಲಿಂಗ್ ಹಾಕಿರ್ತೀವಿ. ಇದು 4 ಲೇಯರ್ಡು, ಇದು ಎವ್ರಿ ಲೇಯರ್ ಹಸ್ ಗಾಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ ವಿತ್ ಕ್ಯಾಶ್ಯೂ ಲೇಯರು. ನಾನು ಆವಾಗ ಫೋಟೋಗ್ರಾಫ್ ಅಂತ ಹೇಳಿದ್ನಲ್ಲ, ನಿಮ್ಮ ಫೋಟೋಗ್ರಾಫ್ ಹಾಕ್ಬೋದು ಚಾಕ್ಲೇಟ್ ಮೇಲೆ ಅಂಥೇಳಿ. ಇದೇ ಥರ ಇದು, ಇದೂ ಅಷ್ಟೇ. ಹೊಸ ವರ್ಷಕ್ಕೆ ಫೋಟೋ ಹಾಕ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಹಾಕ್ಕೊಡ್ಬೋದು, ಹ್ಯಾಪಿ ಬರ್ತ್ಡೇ ಅಂತ ಹಾಕ್ಕೊಡ್ಬೋದು. ಸೊ ಇದನ್ನು ನಮ್ಮ ಹತ್ರ ತುಂಬಾ ಪಾಪ್ಯುಲರ್. ಇದು ಮಗು ಫೋಟೋ, ಅದಕ್ಕೆ ಮಗುದು ಇದಿದೆ. ಸೊ ಈ ಟೈಮಲ್ಲಿ ಆ ಫೋಟೋಗ್ರಾಫ್ದೂ ಮಾಡ್ಬೋದು, ಫುಲ್ ಚಾಕ್ಲೇಟ್ ಇದೆಲ್ಲ ಫೋಟೋಗ್ರಾಫು ತಿನ್ಬೋದು. ನ್ಯೂ ಇಯರ್ ಶುರು ಮಾಡೋದೇ ಚಾಕ್ಲೇಟಿಂದ. ಸೊ ನಿಮ್ಮ ಲೈಫೂ ಅಷ್ಟೇ, ಸ್ವೀಟ್ನೆಸ್ ಇರಬೇಕು. ಸೊ ಅದಕ್ಕೆ ಚಾಕ್ಲೇಟ್ಸಿಂದ ಶುರು ಮಾಡಿದ್ರೆ ಅದೊಂದು ಒಂಥರ ಚೆನ್ನಾಗಿರುತ್ತೆ. ಅದು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು ಆ್ಯಂಡ್ ದಿ ವ್ಯೂಯರ್ಸ್. ಬಾಯಲ್ಲಿ ನೀರೂರುವಂತೆ ಮಾಡೋ ಈ ಸ್ಪೆಷಲ್ ಚಾಕ್ಲೇಟ್ಗಳನ್ನ ನೋಡಿದ್ಮೇಲೆ ಒಮ್ಮೆಯಾದರೂ ಅದನ್ನ ಟೇಸ್ಟ್ ಮಾಡದಿದ್ರೆ ಹೇಗೆ ಹೇಳಿ? ಮಕ್ಕಳ ನೆಚ್ಚಿನ ಚಾಕ್ಲೇಟ್ಗಳು ಇಷ್ಟೆಲ್ಲ ವೆರೈಟಿಯಲ್ಲಿ ಲಭ್ಯವಿದೆ ಅಂದ್ಮೇಲೆ ನ್ಯೂ ಇಯರ್ನಲ್ಲಿ ಇವುಗಳನ್ನೆಲ್ಲ ಒಂದು ಬಾರಿ ಟ್ರೈ ಮಾಡಿ ನೋಡಿ.